ಪ್ರಕೃತಿ ನಮಗೆ ಗುರು, ಪ್ರಕೃತಿ ನಮಗೆ ತಾಯಿ. ಆ ತಾಯಿಯನ್ನು ಪೂಜಿಸುವ, ಬೆಳೆಸುವ, ಪೋಷಿಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಹೆಮ್ಮೆಯ ಚಂದನ ವಾಹಿನಿಯ ಸಹೃದಯ ವೀಕ್ಷಕರುಗಳಿಗೆ ಇವತ್ತು ಪ್ರಕೃತಿ ಗೀತೆಗಳನ್ನು ಆಲಿಸುವ ಸೌಭಾಗ್ಯ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಒಲವೇ ನಮ್ಮ ಬದುಕು, ಇಳಿದು ಬಾ ತಾಯಿ ಇಳಿದು ಬಾ, ಇಂತಹ ಭಾವಗೀತೆಗಳನ್ನು ಕೊಟ್ಟ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸಾಹಿತಿಗಳಾಗಿ, ವಿಮರ್ಶಕರಾಗಿ ಗರಿ, ಗಂಗಾವತರಣ, ನಾದಲೀಲೆ, ಅರುಳುಮರಳು, ಕೃಷ್ಣಕುಮಾರಿ, ನಾಲ್ಕು ತಂತಿ, ಹೀಗೆ ಹತ್ತಾರು ಕವನ ಸಂಕಲನಗಳನ್ನು ನಮಗೆ ನೀಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಅವರು ಹೇಳ್ತಿದ್ದಂತೆ ಬೆಂದರೆ ಬೇಂದ್ರೆ ಅಂತ. ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿನ ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುಚಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಲುಚಿಹ ಗಾಳಿನ. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದಿದೆಯರೇ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು. ಹಸಿರಿನ ಹಸುಗೂಸು ಹೊರಳಿ ಒರಳಿ ಬರುತ್ತಿರುವ ಜಾಗದಿಂದ ಬಂದ ಶ್ರಾವಣವನ್ನು ಏಕೆ ಬಂದೆ, ಏನು ತಂದೆ ಎಂದು ಕವಿ ಬೇಂದ್ರೆ ಕೇಳ್ತಾರೆ. ಹೆಣ್ಣಿಗೆ ಮಧುಮಾಸಕ್ಕಿಂತ ತವರಿನಲ್ಲಿ ಕಳೆಯುವ ಶ್ರಾವಣ ಮಾಸವೇ ಮಧುರ ಮಾಸವೆಂದು ಈ ಹಾಡಿನಲ್ಲಿ ಬೇಂದ್ರೆ ಅಜ್ಜ ಹೇಳಿದ್ದಾರೆ. ಯುವ ಪೀಳಿಗೆಯ ಸಂಗೀತ ನಿರ್ದೇಶಕರಾದ ಬಿ ವಿ ಪ್ರದೀಪ್ ಅವರು ಅಗೋ ಅಲ್ಲಿ ದೂರದಲ್ಲಿ ಎನ್ನುವಂಥ ವಿಶೇಷ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಈ ಹಾಡಿಗೆ ನಾನು ರಾಗ ಸಂಯೋಜನೆ ಮಾಡ್ತಾ ಮಾಡ್ತಾ ಸ್ವರಗಳನ್ನು ಪೋಣಿಸ್ತಾ ನನಗೆ ತಿಳಿದ ವಿಷಯ ಏನಂದರೆ ಇದರಲ್ಲಿ 12 ಸ್ವರಗಳನ್ನು ಅಳವಡಿಸಿದೆ. ಇದೊಂದು ವಿಶಿಷ್ಟವಾಗಿರುವಂಥ ಒಂದು ಗೀತೆಯಾಗಿ ಮೂಡಿಬಂತು. ಇಂತಹ ಒಂದು ಸುಂದರವಾಗಿರೋ ಗೀತೆಯನ್ನು ಸಂಯೋಜನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ದೂರದರ್ಶನ ಕೇಂದ್ರಕ್ಕೆ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಅಗೋ ಅಲ್ಲಿ ದೂರದಲ್ಲಿ ಈ ಹಾಡಿಗೆ 2 ಭಾರತೀಯ ವಿಶೇಷ ವಾದ್ಯಗಳನ್ನು ಬಳಸಿಕೊಳ್ಳಲಾಗ್ತಿದೆ, ಸಂತೂರ್ ಹಾಗೂ ಕೊಳಲು. ಸಂತೂರ್ನಲ್ಲಿ ಜನಪ್ರಿಯ ಕಲಾವಿದರಾಗಿರುವ ಸಂತೂರ್ ಕುಮಾರ್ ಸರ್ ಅವರು. ಕೊಳಲಿನಲ್ಲಿ ಜನಪ್ರಿಯ ಕಲಾವಿದರಾದ ಭರತ್.
ಉದಯೋನ್ಮುಖ ಗಾಯಕರಾದಂತಹ ಚಿನ್ಮಯ್ ಆತ್ರೇಯಸ್ ಈ ಹಾಡನ್ನು ಹಾಡ್ತಿದ್ದಾರೆ. ಆಗೋ ಅಲ್ಲಿ ದೂರದಲ್ಲಿ ನೆಲದ ಮುಗಿಲ ಮಗ್ಗುಲಲ್ಲಿ ಹಸಿರಿನ ಹಸುಗೂಸದೊಂದು ಹಸಿರಿನ ಹಸುಗೂಸದೊಂದು ಆಗ ಈಗ ಹೊರಳುತ್ತಿರುವುದು ಏನೋ ಎಂತೋ ಒರಳುತ್ತಿರುವುದು ಆ ಹಸಿರ ಒಳಗೆ ಹೊರಗೆ ಆ ಹಸಿರ ಒಳಗೆ ಹೊರಗೆ ನೀರ ಬೆಳಕು ತುಣುಕು ಮಿಣುಕು ಅಲ್ಲಿನಿಂದ ಬಂದೆಯ ಕುಣಿವ ಮಣಿವ ಹೆಡೆಯ ಹಾವುಗಳನ್ನು ಹಿಡಿದು ತಂದೆಯ ಏಕೆ ಬಂದೆ ಏನು ತಂದೆ ಹೇಳೋ ಹೇಳು ಶ್ರವಣ ನೀನು ಬಂದ ಕಾರಣ ಬಂದೇ ಬಾರಣ ಬಾರೋ ಮಗುವೇ ಶ್ರವಣ
ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ, ಬ್ರಹ್ಮನೆದೆಯ ಕನಸಿನಂತೆ ಕೋಟಿ ಕಲ್ಪಗಾಮಿನಿ ಎಂದು ಜಿ ಎಸ್ ಎಸ್ ಹೇಳಿದ್ದಾರೆ. ಪ್ರಕೃತಿ ಮಾತೆ ದೇವರು ಎಂದು ನಂಬಿಕೊಂಡು ಬಂದಂತಹ ಕಾಲದಿಂದ ಎಲ್ಲವೂ ನನ್ನದೇ ನನ್ನದೇ ಎನ್ನುವಂಥ ಅಹಂಕಾರದ ಘಟ್ಟದವರೆಗೆ ಮಾನವ ಸಾಗಿದ್ದಾನೆ. ಅದೆಷ್ಟೋ ಜೀವರಾಶಿಗಳು ಮನುಷ್ಯನ ಅಟ್ಟಹಾಸಕ್ಕೆ ಬಲಿಯಾಗಿವೆ. ಪ್ರೊಫೆಸರ್ ನಾರಾಯಣ್ ಘಟ್ಟ ಅವರು ಪ್ರಕೃತಿ ಮಾತೆಯನ್ನು ಕುರಿತು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಕೃತಿ ಮಾತೆಯಲ್ಲಿ ವಿನಮ್ರವಾಗಿ ಮೊರೆಯಿಡುತ್ತಿದ್ದಾರೆ. ಯಾರು ಮಾಡಿದ ತಪ್ಪಿಗೆ ಅಮಾಯಕರನ್ನು ಶಿಕ್ಷಿಸಬೇಡ ಎಂದು ಪರಿಪರಿಯಾಗಿ ಕವನದಲ್ಲಿ ಕೇಳ್ಕೊಳ್ತಿದ್ದಾರೆ. ಪ್ರಕೃತಿ ಮಾತೆಯನ್ನು ದೈನ್ಯತೆಯಿಂದ ಬೇಡಿಕೊಳ್ಳುವ ಆಶಯ ವ್ಯಕ್ತಪಡಿಸಿರುವ ಈ ಕವನಕ್ಕೆ ಅಷ್ಟೇ ದೈನ್ಯತೆಯಿಂದ ಮುದವಾಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರಾದ ಶ್ರೀ ಶಂಕರ್ ಶಾನುಭಾಗ್ ಅವರು. ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಶಂಕರ್ ಶಾನುಭೋಗ್ ಮಾಡುವ ನಮಸ್ಕಾರಗಳು. ಪ್ರಕೃತಿ ಮಾತೆ ಪ್ರೊಫೆಸರ್ ನಾರಾಯಣ ಘಟ್ಟ ಅವರ ಈ ರಚನೆಯು ಮಾನವನಿಂದ ಪ್ರಕೃತಿಯ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ಸಾರುವುದಲ್ಲದೆ ಪ್ರಕೃತಿ ಮಾತೆಯಲ್ಲಿ ಕ್ಷಮೆಯನ್ನು ಕೋರುತ್ತದೆ. ಇಲ್ಲೊಂದು ಕಳಕಳಿ ಇದೆ, ಬೇಡಿಕೆ ಇದೆ, ಸಂದೇಶವಿದೆ. ಸುಗಮ ಸಂಗೀತದಲ್ಲಿ ಮಾತ್ರ ಇವೆಲ್ಲವನ್ನೂ ಸಮರ್ಥವಾಗಿ ಸಮಾಜಕ್ಕೆ ತಲುಪಿಸುವ ಸಾಧ್ಯತೆ ಇದೆ. ಯಾರು ಮಾಡಿದ ತಪ್ಪಿಗೆ ಅಮಾಯಕರಿಗೆ ಶಿಕ್ಷೆ ಆಗಬಾರದು ಎಂದು ಪ್ರಕೃತಿಯನ್ನು ಪರಿಪರಿಯಾಗಿ ಬೇಡಿಕೊಳ್ಳುವ ಈ ಕವಿಯ ಆಶಯಕ್ಕೆ ದನಿಯಾಗ್ತಿದ್ದಾರೆ ಇನಿ ದನಿಯ ಗಾಯಕಿ. ಸುಗಮ ಸಂಗೀತ ಹಾಗೂ ಚಲನಚಿತ್ರ ಸಂಗೀತ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರುವ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಗಾಯಕಿ ಸುಪ್ರಿಯಾ ರಘುನಂದನ್ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾನೆ. ಸಂಪನ್ನದಾತೆ ಗಾತೆ
ಪ್ರಕೃತಿ ಮಾತೆ ಎಲೆ ಜೀವದಾತೆ ದಾತೆ ಅಪರಾಧಿ ಭಾವದಲ್ಲಿ ನಿನ್ನೆದುರು ನಾವೆಂದು ಮಾತೆ ಹೇ ಪ್ರಕೃತಿ ಮಾತೆ ಎಲೆ ಜೀವದಾತೆ ದಾತೆ ಅಪರಾಧಿ ಭಾವದಲ್ಲಿ ನಿನ್ನೆದುರು ಪ್ರಕೃತಿ ಮಾತೆ ಮಾತೆಯೇ ಹಸಿರು ಸಿರಿ ಹೊನ್ನ ಸಂಪನ್ನ ದಾತೆ ದಾತೆ ವಿಶೇಷ ಸಂಗೀತ ಸಂಚಿಕೆಯಲ್ಲಿ ಈಗಾಗಲೇ ಸಂಯೋಜನೆಗೊಂಡ ಹಾಡುಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಲಾಗಿದೆ. ಹಾಡುಗಳ ಭಾವಕ್ಕೆ ತಕ್ಕ ಹಾಗೆ ವಾದ್ಯಗಳ ಜೊತೆಗೆ ಸ್ವರಗಳನ್ನು ಪುಣಿಸಿ ಹಾಡಿನ ಭಾವಕ್ಕೆ ತಕ್ಕ ಹಾಗೆ ಸಂಗೀತ ನಿರ್ದೇಶನವನ್ನು ಮಾಡಲಾಗುತ್ತೆ. ಈ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಮಹಾನ್ ಕಲಾವಿದರುಗಳಾದಂತಹ ಪಿ ಸುದರ್ಶನ್ ಸರ್ ಅವರು ಹಾಗೂ ಡಿ ಸಿ ವೆಂಕಟೇಶ್ ಅವರು. ಆದರದ ಸ್ವಾಗತ ನಿಮಗೆ. ನನಗೆ ಅನಿಸೋದು ಒಂದು ಸಂಯೋಜನೆಗೊಂಡ ಹಾಡು ನಿಮ್ಮ ಬಳಿ ಬಂದಾಗ ಸಂಗೀತ ನಿರ್ದೇಶನಕ್ಕೆ ಹಾಡಿನ ಯಾವ ಯಾವ ಅಂಶಗಳನ್ನು ನೀವು ಪರಿಗಣಿಸ್ಕೊಳ್ತೀರಿ? ಮೊದಲನೇದಾಗಿ ಸಾಹಿತ್ಯ, ಸಾಹಿತ್ಯದ ಜೊತೆಗೆ ಆ ಸಾಹಿತ್ಯದಲ್ಲೇ ಒಂದು ಆ ಹಾಡಿನ ಧಾಟಿಯಾಗಲಿ ಏನಾದರ ಉದ್ದೇಶ ಅನ್ನೋದು ಗೊತ್ತಾಗುತ್ತೆ. ಸಂಗೀತ ಆದಷ್ಟು ಒಂದು ಸೆಲೆಬ್ರೇಟಿವಾಗೇ ಮಾಡಬೇಕಾಗುತ್ತೆ. ಆದ್ದರಿಂದ ಅಂತಹ ಒಂದು ವಾದ್ಯಗಳನ್ನು ಚೂಸ್ ಮಾಡೋದರಲ್ಲಿ ನಮಗೊಂದು ಇನ್ಸ್ಪಿರೇಷನ್ ಬರುತ್ತೆ. ಇದರಲ್ಲಿ ಮೆಲೋಡಿ ಆಸ್ಪೆಕ್ಟ್ ಅಂದಂಗೆ ಒಂದು ಇಂಡಿವಿಜುವಲ್ ನೋಟ್ಸ್ ನುಡಿಸುವಂಥ ಮೆಲೋಡಿ ಆಸ್ಪೆಕ್ಟು ಇರುತ್ತೆ. ಇನ್ನೊಂದು ಹಾರ್ಮೋನಿ, ಅದನ್ನು ಆರ್ಕೆಸ್ಟ್ರೇಟ್ ಮಾಡೋದಕ್ಕೂ ಕೆಲವಾದಂಥ ವಾದ್ಯಗಳನ್ನ ನಾವು ಉಪಯೋಗ ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಫ್ಲೂಟ್ ಆಗಲಿ, ಕೊಳಲು, ಸಂತೂರ್ ಹಾಗೂ ಅಕಾರ್ಡಿಯನ್, ಇದೆಲ್ಲ ವೆರಿ ಸೆಲೆಬ್ರೇಟಿವ್ ಆ್ಯಂಡ್ ಆಲ್ಸೋ ವೆರಿ ಟ್ರೆಡಿಷ್ನಲ್ ವ್ಯಾಲ್ಯೂಯಬಲ್, ಬಹಳ ಹಳೆ ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳು. ಇವತ್ತಿಗೂ ಯಾವುದೇ ರೀತಿಯ ಸಂಗೀತದ ಪ್ರಕಾರಕ್ಕೆ ಅದು ಅನುಗುಣವಾಗಿ ಅನ್ವಯಿಸಿಕೊಂಡು ಅದರ ಜೊತೆಗೆ ಹೋಗುವಂತಹ ವಾದ್ಯಗಳು. ಅದಲ್ಲದೆ ವಾದ್ಯಗಾರರೂ ಇದರಲ್ಲಿ ನುಡಿಸ್ತಾ ಇರುವಂತಹ ವಾದ್ಯಗಾರರು ಎಲ್ಲ ಬಹಳ ಘನ ಕಲಾವಿದರು, ಬಹಳ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸೀನಿಯರ್ ಮ್ಯೂಸಿಷಿಯನ್ಸ್. ಸೊ ನಮಗೆ ಕೆಲಸ ಭಾಳ ಸುಲಭ. ಇಂಥ ಕಲಾವಿದರಿದ್ದಾಗ ನಾವು ಜಸ್ಟ್ ಆ ಸಾಹಿತ್ಯದ ಪ್ರಕಾರ ಟ್ಯೂನ್ ಪ್ರಕಾರ ಅದನ್ನು ಪೋಣಿಸ್ಕೊಳ್ತಾ, ಪ್ಲಸ್ ಗಿಟಾರು, ಬೇಸ್ ಗಿಟಾರು, ಬಹಳ ಒಳ್ಳೆ ಕಲಾವಿದರು ಇರೋದ್ರಿಂದ ಅದಕ್ಕೆ ಹಾರ್ಮೋನಿಯಸ್ ಆಸ್ಪೆಕ್ಟ್ಸನ್ನು ಸೇರಿಸ್ಕೊಂಡು ಸಂಗೀತ ಮಾಡ್ತೀವಿ. ವಿಶೇಷ ವಾದ್ಯಗಳನ್ನು ತಾವು ಬಳಕೆ ಮಾಡಿಕೊಂಡಿದ್ದೀರಿ,
ಅಕಾರ್ಡಿನ್ ಇರಲಿ, ಭಾರತೀಯ ಶಾಸ್ತ್ರೀಯ ವಾದ್ಯಗಳಾದಂತಹ ಸಿತಾರ್ ಇರಲಿ, ಕೊಳಲಿರಲಿ, ನಿಜಕ್ಕೂ ಇದೊಂದು ಸಂತೋಷದ ಸಂಗತಿ. ಈ ಕಾರಣಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ತಮ್ಮ ಮಾಹಿತಿಗಾಗಿ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಪಯಣ ಹೀಗೆ ನಿರಂತರವಾಗಿ ಸಂತೋಷವಾಗಿ ಸಾಗಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ಇಬ್ಬನಿ ಹಾಸು ಜಾರುತ್ತಿದೆ, ಮಬ್ಬಿನ ಮೇಳ ಕರಗುತ್ತಿದೆ, ನೇಸರು ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು, ರಂಗಾಯಿತೋ ಈ ಮೂಡಣ ನಾಡು, ರಂಗಾಯಿತೋ ಈ ಮೂಡಣ ನಾಡು ಎಂದು ಹೇಳಿದ್ದಾರೆ ನಮ್ಮ ಆಡುಭಾಷೆಯ ಸೊಗಡಿನ ಕವಿ, ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂತಹ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರು. ಪ್ರಕೃತಿಯ ಆಶಾಭಾವವನ್ನು ಹೊಂದಿರುವಂತಹ ಈ ಅರುಣೋದಯದ ಗೀತೆಗೆ ನಾಡಿನ ಹೆಸರಾಂತ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರಾದ ಪ್ರೇಮ್ಲತಾ ದಿವಾಕರ್ ಅವರು ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಈ ಅರುಣೋದಯದ ಗೀತೆಗೆ ನನ್ನ ಜೊತೆಗೆ ದನಿಯಾಗ್ತಾ ಇದ್ದಾರೆ ನಾಡಿನ ಉದಯೋನ್ಮುಖ ಗಾಯಕಿ ಮೇಘನಾ ಕುಲಕರ್ಣಿ ಜೋಶಿ. ಅವರನ್ನು ಈ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಹಾಡಿನ ರಂಗನ್ನು ಹೆಚ್ಚಿಸಲು ಸಮೂಹದಲ್ಲಿ ನಮ್ಮ ಜೊತೆಗಿದ್ದಾರೆ ಗಾಯಕಿಯರಾದ ಶ್ರುತಿ, ವಿ ಎಸ್ ಹಾಗೂ ರೇಣುಕಾ ಮಾದಾಳ್.
ನದಿಗಳು ಹರಿಹರಿಯುತ್ತ ಮೊರೆದಾವೋ ಮೊರೆದಾವೋ. ನೀಲಿಯ ಕಡಲಲ್ಲಿ ಅಲೆ ಅಲೆಗಳು ಅಬ್ಬರಿಸಿ ಅಬ್ಬರಿಸಿ ಏರ್ಯಾವೋ. ತೋರಣ ತೂಗ್ಯಾವೋ ತಳಿರೋ ತೋರಣ ತೂಗ್ಯಾವೋ ರಸಿಕ ಬಾರಯ್ಯ ನೋಡಲಿಕ್ಕೆ ಕಣ್ತುಂಬಿಕೊಳ್ಳಯ್ಯ ಹಾಡಲಿಕ್ಕೆ ರಸಿಕ ಬಾರಯ್ಯ